ಕೆಜಿ ಗಟ್ಟಲೆ ಹಣ ವರ್ಗಾವಣೆ ಆಗಿದೆ ಅನ್ನೋ ಬಗ್ಗೆ ಈಗ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಆರೋಪವನ್ನು ಮಾಡಿರುವಂತದ್ದು ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಡೈರಿ ಪ್ರಸ್ತಾಪವಾಗಿದೆ. ಡಿ ಕೆ ಶಿವಕುಮಾರ್ ವಿರುದ್ಧ ಮೂಗಿಬಿದ್ದಿದ್ದಾರೆ ದೆಹಲಿ ಬಿಜೆಪಿ ನಾಯಕರು. ಕಾಂಗ್ರೆಸ್ ಹೈಕಮಾಂಡ್ಗೆ ಹಣ ರವಾನೆ ವಿಚಾರವಾಗಿ ಮತ್ತೊಮ್ಮೆ ಇದೇ ವಿಚಾರ ಈಗ ಪ್ರಸ್ತಾಪ ಆಗ್ತಾ ಇರುವಂತದ್ದು. ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿಗೆ 600 ಕೋಟಿ ಕಂತೆ ಕಂತೆ ಹಣವನ್ನ ರವಾನೆ ಮಾಡಲಾಗಿದೆಯಂತೆ. ಆಪ್ತರಾದಂತಹ ಜಗದೀಶ್, ಆಂಜನೇಯ, ರಾಜೇಂದ್ರ ಮೂಲಕ ಕಪ್ಪು ಹಣ ಪೂರೈಕೆ ಆಗಿದೆ ಎನ್ನುವಂತಹ ಆರೋಪ. ನವದೆಹಲಿಯಲ್ಲಿ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಡಿಕೆಶಿ ಕಾಂಗ್ರೆಸ್ನ ಎಟಿಎಂ ಅಂತ ಸಂಬಿತ್ ಪಾತ್ರ ಈಗ ದೂರಿರುವಂತದ್ದು. 600 ಕೋಟಿ ಹಣ ವರ್ಗಾವಣೆ ಆಗಿದೆಯಂತೆ. ಕೆಜಿ ಕೆಜಿ ಲೆಕ್ಕದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಹಣ ಪೂರೈಕೆ ಆಗಿದೆ ಎನ್ನುವಂತಹ ಆರೋಪವನ್ನ ಮಾಡ್ತಾರೆ. ಐಟಿ ಮುಂದೆ ಆರೋಪಿಗಳು ನೀಡಿದಂತಹ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ಸಂಬಿತ್ ಪಾತ್ರ. ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಡೈರಿ ವಿಚಾರ ಪ್ರಸ್ತಾಪ ಆಗಿರುವಂತದ್ದು. ಬರೋಬ್ಬರಿ ಒಂದಲ್ಲ ಎರಡಲ್ಲ 600 ಕೋಟಿ ಹಣವನ್ನ ಕಳಿಸಲಾಗಿದ್ದಂತೆ. ಕಂತೆ ಕಂತೆ ಹಣದ ನೋಟುಗಳನ್ನ ಕಳಿಸಲಾಗಿದೆ ಎನ್ನುವಂತಹ ಆರೋಪವನ್ನ ಬಿಜೆಪಿ ನಾಯಕರು ಮಾಡಿರುವಂತದ್ದು. ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಡೈರಿ ವಿಚಾರ ಪ್ರಸ್ತಾಪ ಆಗಿದೆ. ಸಚಿವ ಡಿಕೆಶಿ ವಿರುದ್ಧ ದೆಹಲಿ ಬಿಜೆಪಿ ನಾಯಕರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿಗೆ ಹಾಗೆ ಸೋನಿಯಾ ಗಾಂಧಿಗೆ. ಬರೋಬ್ಬರಿ 600 ಕೋಟಿ ರೂಪಾಯಿಯನ್ನ ಕಳಿಸಲಾಗಿದೆ ಎನ್ನುವಂತಹ ಆರೋಪವನ್ನ ಮಾಡಿದ್ದಾರೆ ಸಂಬಿತ್ ಪಾತ್ರ. ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಈ ವಿಚಾರವಾಗಿ ಚರ್ಚೆಗಳು ಆಗ್ತಾ ಇತ್ತು. ಈಗ ಮತ್ತೊಮ್ಮೆ ಡೈರಿ ವಿಚಾರ ಮತ್ತೊಮ್ಮೆ ಸದ್ದು ಮಾಡಲಾಗ್ತಾ ಇದೆ. ಹೈಕಮಾಂಡ್ಗೆ ಕಪ್ಪ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಇದೆಲ್ಲದರ ಬೆನ್ನಲ್ಲೇ ಬಿಜೆಪಿ ನಾಯಕರು ಈಗ ಮತ್ತೊಮ್ಮೆ ಕಾಂಗ್ರೆಸ್ ವಿರುದ್ಧ ಗುಡುಕ್ತಾ ಇದ್ದಾರೆ. ಸಚಿವ ಡಿಕೆಶಿ ವಿರುದ್ಧ ದೆಹಲಿ ನಾಯಕರು ಗುಡುಕ್ತಾ ಇರುವಂತದ್ದು. ಆಪ್ತರ ಮೂಲಕ ಈಗಾಗಲೇ ಹಣವನ್ನ ಕಳಿಸಿದ್ದಾರೆ ಅನ್ನುವಂತಹ ಗಂಭೀರ ಆರೋಪನ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಮಾಡ್ತಾ ಇದ್ದಾರೆ. ಡಿಕೆಶಿ ಕಾಂಗ್ರೆಸ್ನ ಎಟಿಎಂ ಅಂತ ಸಂಬಿತ್ ಪಾತ್ರ ದೂರಿರುವಂತದ್ದು. ಕೆಜಿ ಕೆಜಿ ಲೆಕ್ಕದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಹಣ ಪೂರೈಕೆ ಆಗಿದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಎಸ್, ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಮುರಳಿ ಇದ್ದಾರೆ. ಮುರಳಿ, ಈಗ ಮತ್ತೊಮ್ಮೆ ಡೈರಿ ವಿಚಾರ ಪ್ರಸ್ತಾಪ ಆಗಿದೆ. ಹೈಕಮಾಂಡ್ಗೆ ಕಪ್ಪ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ 600 ಕೋಟಿಗಳ ಆರೋಪವನ್ನ ಮಾಡಿರುವಂತದ್ದು ಬಿಜೆಪಿ ನಾಯಕ ಸಂಬಿತ್ ಪಾತ್ರ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗಿ ಶಕುಂತಲಾ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹೊಸ ಹೊಸ ತಿರುವುಗಳು ಪಡ್ಕೊಳ್ತಾ ಹೋಗ್ತಾ ಇರುವಂತದ್ದು. ಅಂದ್ರೆ 8.5 ಕೋಟಿ ಹಣ ಏನಿತ್ತು, 8.5 ಕೋಟಿ ಹಣಕ್ಕೆ ಸಂಬಂಧಪಟ್ಟಂತೆ ಐಟಿ ಅಧಿಕಾರಿಗಳು ಒಂದು ದೂರನ್ನ ದಾಖಲು ಮಾಡ್ತಾರೆ. ಕೆಜಿ ಅನ್ನೋ ಹೆಸರಿನಲ್ಲಿ ಹವಾಲಾ ದಂಧೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನ ಇದೆ ಅಂತ ಹೇಳಿ ಒಂದು ದೂರನ ಕೋರ್ಟ್ ನಲ್ಲಿ ದಾಖಲು ಮಾಡುವಂತದ್ದು. ಕೋರ್ಟ್ ನಲ್ಲಿ ದಾಖಲಾದ ನಂತರ ಜಾರಿ ನಿರ್ದೇಶಾಲಯವು ಸಹ ಫೈಲ್ ಅನ್ನು ತೆಗೆದುಕೊಳ್ಳುತ್ತೆ ಮತ್ತು ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡುತ್ತೆ. ಕಲೆಕ್ಟ್ ಮಾಡಿದ ನಂತರ ಒಂದು FIR ಅನ್ನ ಸಹ ಇಡಿ ದಾಖಲು ಮಾಡಿರುವಂತದ್ದು. ಅದರ ಬೆನ್ನಲ್ಲೇ ಸಂದೀಪ್ ಪಾತ್ರ ಅವರು ಕೂಡ ಒಂದು ಆರೋಪವನ್ನ ಮಾಡ್ತಾರೆ. ದೆಹಲಿಯ ಚಾಂದಿನಿ ಚೌಕ್ನ ಗಲ್ಲಿ ಗಲ್ಲಿಗಳಲ್ಲೂ ಸಹ ಈ ಹವಾಲಾ ಹಣವನ್ನ ಏನೋ ಮಾಡ್ತಾ ಇದ್ರು, ಕಲೆಕ್ಟರ್ ಮಾಡ್ತಾ ಇದ್ರು. ಅಲ್ಲಿಯ ಏನೋ ಗಿರಿವೆ ಅಂಗಡಿಗಳು ಅಂದ್ರೆ ಚಿನ್ನಾಭರಣ ಅಂಗಡಿಗಳು ಏನಿರ್ತವೆ, ಜೊತೆಗೆ ಬ್ಯಾಂಗಲ್ ಸ್ಟೋರ್ಗಳು ಏನಿರ್ತವೆ, ಬ್ಯಾಂಗಲ್ ಸ್ಟೋರ್ನ ನೆಲಮಾಳಿಗೆಯಲ್ಲಿ ಹವಾಲಾ ದಂಧೆ ನಡೀತಾ ಇತ್ತು ಅಂತ ಹೇಳಿ ಆರೋಪ ಮಾಡಿರುವಂತದ್ದು. ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಸುಮಾರು 600 ಕೋಟಿಗೂ ಹೆಚ್ಚು ಹಣವನ್ನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ ಅವ್ರಿಗಿರ್ಬೋದು, ರಾಹುಲ್ ಗಾಂಧಿ ಅವ್ರಿಗಿರ್ಬೋದು, ಜೊತೆಗೆ ದಿಗ್ವಿಜಯ್ ಸಿಂಗ್ ಅವ್ರಿಗಿರ್ಬೋದು, ಇವ ಅಂದ್ರೆ ಜೊತೆಗೆ ಪಿ ಚಿದಂಬರಂ ಇವರೆಲ್ಲರಿಗೂ ಸಹ ಸಾಕಷ್ಟು ಹಣವನ್ನ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಏನು ಆರೋಪವನ್ನು ಮಾಡಿರುವಂತದ್ದು. ಜೊತೆಗೆ ಕರ್ನಾಟಕದಿಂದ ಡಿ ಕೆ ಶಿ ಅವರು ಕಾಂಗ್ರೆಸ್ಗೆ ಒಂದು ಎಟಿಎಂ ಆಗಿ ಕೆಲಸವನ್ನ ಮಾಡ್ತಾ ಇರೋ ಅಂತಾನು ಸಹ ಆರೋಪ ಮಾಡಿರುವಂತದ್ದು. ಈ ಆರೋಪಗಳನ್ನ ಬೆನ್ನಲ್ಲೇ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಅಂದ್ರೆ ಜಾರಿ ನಿರ್ದೇಶನಾಲಯ ಈಗ FIR ಅನ್ನ ದಾಖಲು ಮಾಡಿದೆ. FIR ಅನ್ನು ದಾಖಲು ಮಾಡಿ ತನಿಖೆ ನಡೆಸ್ತಾ ಇರೋ ಬೆನ್ನಲ್ಲೇ ಈ ರೀತಿ ಆರೋಪಗಳು ಸಾಕಷ್ಟು ಪುಷ್ಟಿಯನ್ನ ನೀಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತಹ ಇದಕ್ಕೆ ಪೂರಕವಾದಂತಹ ಸಾಕ್ಷಿಗಳಾಗಿರ್ಬೋದು, ದಾಖಲೆಗಳಾಗಿರ್ಬೋದು, ಇದೆಲ್ಲವೂ ಕೂಡ ಅವ್ರ ಹತ್ರ ಇದೆಯಂತ? ಕೇವಲ ಆರೋಪ ಆಗಿ ಅಷ್ಟೇ ಮಾಡಿರುವಂತದ್ದು. ಇದೊಂದು ಸುದ್ದಿಗೋಷ್ಠಿಯನ್ನ ಕರೆದಿರ್ತಾರೆ, ಸುದ್ದಿಗೋಷ್ಠಿಯಲ್ಲಿ ಈ ರೀತಿ ಆರೋಪ ಮಾಡಿರುವಂತದ್ದು. ಏನಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಇಡಿ FIR ಮಾಡಿದೆ ಅಂತೇಳಿ ನಿನ್ನೆ ಸುದ್ದಿ ಬಿತ್ತರ ಆಗುತ್ತೆ. ಸುದ್ದಿ ಬಿತ್ತರ ಆದ ನಂತರ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಯಾವುದೇ ರೀತಿಯ ಅಲಿಗೇಷನ್ ಮಾಡ್ಲಿಕ್ಕೂ ಸಹ ಸಾಧ್ಯ ಆಗಿರ್ಲಿಲ್ಲ ಇಷ್ಟು ದಿನಗಳ ಕಾಲ. ಈಗ ಬಿಜೆಪಿ ನೇರವಾಗಿ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂತದ್ದು, ಕರ್ನಾಟಕದಿಂದ ಹಣವನ್ನ ಈ ರೀತಿ ಸಂಗ್ರಹ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಆರೋಪ ಮಾಡಿರುವಂತದ್ದು. ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಸಂದೀಪ್ ಅವರು ಯಾವುದೇ ರೀತಿಯ
ಸಂಬಿತ್ ಅವರು ಯಾವುದೇ ರೀತಿಯ ದಾಖಲೆಗಳಾಗ್ಲಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಪೂರಕವಾದ ಸಾಕ್ಷ್ಯಗಳನ್ನಾಗ್ಲಿ ಯಾವುದನ್ನು ಸಹ ಪ್ರೆಸ್ ಮೀಟ್ ಅಲ್ಲಿ ಒದಗಿಸಿಲ್ಲ ಶಕುಂತಲಾ. ಓಕೆ, ಈಗ ಪದೇ ಪದೇ ಬಿಜೆಪಿ ನಾಯಕರು ಡಿ ಕೆ ಶಿನೇ ಟಾರ್ಗೆಟ್ ಮಾಡಿಕೊಂಡು ಅವರ ವಿರುದ್ಧನೇ ಈ ರೀತಿ ಆರೋಪಗಳು ಮಾಡ್ತಾ ಇರೋದಕ್ಕೆ ಕಾರಣಗಳೇನಾದ್ರೂ ಇದೆಯಾ? ಈಗ ಯಾಕಂದ್ರೆ ಇಡಿ ಈಗಾಗಲೇ ಕೇಸ್ ಅನ್ನ ದಾಖಲೆ ಮಾಡಿದೆ, ಒಂದ್ ಕಡೆ ಬಂಧನದ ಭೀತಿಯಲ್ಲೂ ಕೂಡ ಅವರಿದ್ದಾರೆ. ಈಗ ನೋಡಿದ್ರೆ 600 ಕೋಟಿ ರೂಪಾಯಿ ಆರೋಪಗಳು. ಈ 600 ಕೋಟಿನ ಯಾವ ರೀತಿ ವರ್ಗಾವಣೆ ಮಾಡಿದಾರಂತೆ, ಹೇಗೆ ಕೆಜಿ ಕೆಜಿ ಲೆಕ್ಕ ಅಂತಂದ್ರೆ ಯಾವ ರೀತಿ ಹವಾಲದಂತೆ ಮೂಲಕನ ಹೇಗೆ ಅಂತ? ಖಂಡಿತವಾಗಿ ಶಕುಂತಲ, ಇದು ಯಾವುದು ಸಹ ಲೀಗಲ್ ಆಗಿ ನಡೆಯೋದಕ್ಕೆ ಸಾಧ್ಯತೆ ತುಂಬಾ ಕಡಿಮೆ ಇರುವಂತದ್ದು. ಅಂದ್ರೆ ಏನಂದ್ರೆ ಹವಾಲಾ ದಂಧೆಯ ಮೂಲಕ ಅಂದ್ರೆ ದೆಹಲಿ ಚಾಂದಿನಿ ಚೌಕ್ ಇರುವಂತ ಗಿರಿವಿ ಅಂಗಡಿಗಳಿರ್ಬೋದು, ಅಂದ್ರೆ ಚಿನ್ನಾಭರಣದ ಅಂಗಡಿಗಳಿರ್ಬೋದು, ಜೊತೆಗೆ ಬ್ಯಾಂಗಲ್ ಸ್ಟೋರ್ ಇರ್ಬೋದು, ಇದರ ನೆಲಮಾಳಿಗೆಯಲ್ಲಿ ಹವಾಲಾ ದಂಧೆ ನಡೀತಾ ಇತ್ತು. ಆ ದಂಧೆಯಲ್ಲಿ ಆಂಜನೇಯ ಇರ್ಬೋದು, ಮತ್ತೆ ಆಂಜನೇಯ ಅಂದ್ರೆ ಡಿ ಕೆ ಶಿ ಆಪ್ತ ಆಂಜನೇಯ, ಜೊತೆಗೆ ಅವರ ಡ್ರೈವರ್ ಆಗಿರುವಂತ ಜಗದೀಶ್ ಏನಿದ್ದಾರೆ, ಅವರಿಬ್ಬರು ಸಹ ಚಾಂದಿನಿ ಚೌಕ್ನ ಬಳಿಯಲ್ಲಿ ಹೋಗಿ ಹಣವನ್ನ ಸಂಗ್ರಹ ಮಾಡ್ಕೊಂಡು ಬರ್ತಾ ಇದ್ರು ಅಂತ ಹೇಳಿ ಅವರು ಆರೋಪ ಮಾಡಿದ್ರು. ಆರೋಪಗಳನ್ನ ಇಟ್ಕೊಂಡು ಬಿಟ್ಟು ಕೇಸ್ ದಾಖಲು ಮಾಡಕ್ಕೆ ಚಾನ್ಸಸ್ ಇದೆಯಾ? ಇಡಿ ಇದ್ಯಾವ್ದನ್ನು ಸಹ ಪರಿಗಣಿಸಲ್ಲ, ಯಾಕಂದ್ರೆ ಇವರ ಆರೋಪ ಸಂಬಿತ್ ಪಾತ್ರ ಅವರು ಆರೋಪ ಮಾಡಿದ್ದಾರೆ, ಆರೋಪದಿಂದ ನಾವು ಎಫ್ಐಆರ್ ಅನ್ನ ಮಾಡ್ತೀವಿ ಅಂತೇಳಿ, ಜೊತೆಗೆ ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತೇಳಿ ಯಾವ್ದು ಸಹ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರತಿಯೊಂದಕ್ಕೂ ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ, ಯಾಕಂದ್ರೆ ಕಾನೂನಾತ್ಮಕವಾಗಿ ಇದೆಲ್ಲ ಸಂಪೂರ್ಣವಾಗಿ ನಡಿಬೇಕಾದಂತದ್ದು. ಈಗ ಇಡಿ ಏನು ಎಫ್ಐಆರ್ ಅನ್ನು ದಾಖಲು ಮಾಡಿರುವಂತದ್ದು, 8.5 ಕೋಟಿ ಸಿಕ್ಕಿರುವಂತ ಹಣ ಏನ್ ಸಿಕ್ಕಿತ್ತು ಸಪ್ತರ್ಜಂಗ್ ಅಪಾರ್ಟ್ಮೆಂಟ್ ಅಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರಗಳೇನಿರ್ತವೆ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಮೂವರ ವ್ಯತಿರಿಕ್ತ ಹೇಳಿಕೆಗಳೇನಿತ್ತು, ರಾಜೇಂದ್ರ ಇರ್ಬೋದು, ಆಂಜನೇಯ ಇರ್ಬೋದು, ಸುನೀಲ್ ಶರ್ಮಾ ಇರ್ಬೋದು, ಇವ್ರ ಮೂವರ ವ್ಯತಿರಿಕ್ತ ಹೇಳಿಕೆಯನ್ನ ಆಧರಿಸಿ ಈಗ ಇಡಿ ಒಂದು ಪ್ರಕರಣ ದಾಖಲು ಮಾಡಿರುವಂತದ್ದು. ಈ ಸಂಬಿತ್ ಪಾತ್ರ ಅವರ ಹೇಳಿಕೆಗೂ ಇಡಿ ಪ್ರಕರಣ ದಾಖಲು ಮಾಡಿರೋದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತದ್ದು ಸ್ಪಷ್ಟವಾಗುತ್ತಾಗಿರುವಂತದ್ದು. ಡಿ ಕೆ ಶಿವಕುಮಾರ್ ಅವರ ಆರೋಗ್ಯ ಸುಧಾರಿಸ್ತಾ ಇದೆ, ಡಾಕ್ಟರ್ಗಳು ಸಾಯಂಕಾಲದ ಮೇಲೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ, ಇನ್ನು ಕೆಲವು ಟೆಸ್ಟ್ ಏನೋ ಮಾಡ್ತಾ ಇದ್ದಾರೆ, ಬಹುಶಃ ಇವತ್ತು ಸಾಯಂಕಾಲ ಆಗಲಿಲ್ಲ ಅಂತ ಅಂದ್ರೆ ನಾಳೆ ಡಿಸ್ಚಾರ್ಜ್ ಮಾಡ್ಬೋದು. ಏನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಡಬೇಕೋ ಡಾಕ್ಟರ್ಗಳು ಅದನ್ನು ಮಾಡ್ತಾರೆ, ಅದನ್ನು ಅವರು ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾರೆ. ನೀವೇನೇನು ಕಾಯ್ತಾ ಇದ್ದೀರೋ ಅದನ್ನೆಲ್ಲನೂ ಕೂಡ ಸಮರ್ಥವಾಗಿ ಎದುರಿಸ್ತೀವಿ, ನೀವು ಯಾರು ಗಾಬರಿ ಆಗಬೇಡಿ ಅಷ್ಟೇ. ಎಲ್ಲೋ ಡಿ ಕೆ ಶಿವಕುಮಾರ್ ಓಡೋಡಿಸೋಗಿ ಎದುರುಕೊಂಡು ಆಸ್ಪತ್ರೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತಕ್ಕಂಥ ಭಾವನೆ ರಾಜ್ಯದ ಜನರಲ್ಲಿ ನೀವು ಮೂಡಿಸೋದು ಬೇಡ ಅಂತಕ್ಕಂಥದ್ದು ನನ್ನ ಮನವಿ. ಡಿ ಕೆ ಶಿವಕುಮಾರ್ ಯಾರಿಗೂ ಎದುರು ಪ್ರಶ್ನೆನೂ ಇಲ್ಲ, ಏನೇ ಬಂದರೂ ಉತ್ತರನೂ ಕೊಡ್ತೀವಿ, ಎದುರಿಸ್ತೀವಿ. ಅದಕ್ಕೆ ರಾಜ್ಯದ ಜನರ ಆಶೀರ್ವಾದ ಇದೆ, ಭಗವಂತನ ಆಶೀರ್ವಾದ ಇದೆ, ಗುರುಗಳ ಆಶೀರ್ವಾದ ಇದೆ. ಜಾರಕಿಹೊಳಿ ಬ್ರದರ್ಸ್ನ ಅವ್ರನ್ನ ಹೋಗಿ ಕೇಳಬೇಕು, ನೀವು ನಂಬುವುದಕ್ಕೂ ಏನ್ ಸಂಬಂಧ ಇದೆ? ಆ ಚೆಸ್ ಅಲ್ಲಿ ಎದುರಾಳಿ ಇಲ್ದೇನೆ ಪಾನ್ ಮೂವ್ ಮಾಡ್ತಾರೆ, ಅದು ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳಿ. ಅವ್ರ ಅಂಪೈರ್ ಇಲ್ದೆ ಆಟ ಆಡ್ತಾ ಇದಾರಲ್ಲ, ಅವ್ರ ಅಂಪೈರ್ ಇಲ್ದೆ ಆಟ ಆಡ್ತಾ ಇದಾರೆ. ಹಾಗಾಗಿ ಅವರು ಅಂಪೈರ್ ಯಾರು ಅಂತ ನೋಡ್ಕೊಳ್ಳದೆ ಅಂಪೈರ್ ಇಲ್ದೆ ಆಟ ಆಡೋರ್ನ ನಾವ್ಯಾಕೆ ಮಾತಾಡ್ಬೇಕು? ಎಸ್, ಡಿ ಕೆ ಶಿ ಒಂದ್ ರೀತಿ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಕಾಂಗ್ರೆಸ್ ಪಾಲಿಗೆ ಎಟಿಎಂ ಇದ್ದಂತೆ ಅನ್ನುವಂತಹ ಆರೋಪಗಳನ್ನ ಮಾಡ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಹಣ ರವಾನೆ ವಿಚಾರವಾಗಿ ಮತ್ತೊಮ್ಮೆ ಸದ್ದು ಮಾಡಲಾಗ್ತಾ ಇದೆ. ಡೈರಿ ವಿಚಾರವಾಗಿ ಹಿಂದೆ ಕೂಡ ಪ್ರಸ್ತಾಪಗಳಾಗಿತ್ತು, ಹೈಕಮಾಂಡ್ಗೆ ಕಪ್ಪವನ್ನ ಸಲ್ಲಿಸಿದ್ದಾರೆ ಡಿ ಕೆ ಶಿ ಅನ್ನೋ ಬಗ್ಗೆ ಡೈರಿನಲ್ಲಿ ಉಲ್ಲೇಖ ಆಗಿತ್ತು. ಈಗ ಇದೇ ವಿಚಾರ ಮತ್ತೊಮ್ಮೆ ಪ್ರಸ್ತಾಪ ಆಗ್ತಾ ಇದೆ. ಸೋನಿಯಾ ಗಾಂಧಿಗೆ ಹಾಗೆ ರಾಹುಲ್ ಗಾಂಧಿಗೆ ಇಬ್ಬರಿಗೂ ಕೂಡ 600 ಕೋಟಿಗಳ ಸಂದಾಯ ಆಗಿದೆ, ಕಪ್ಪವನ್ನ ಕೊಡಲಾಗಿದೆ ಅನ್ನುವಂತಹ ಆರೋಪವನ್ನ ಗಂಭೀರ ಆರೋಪ ಇದು. ಇದೇ ಆರೋಪವನ್ನ ಬಿಜೆಪಿಯ ಸಂಬಿತ್ ಪಾತ್ರ ಮಾಡಿರುವಂತದ್ದು. 2017 ಜನವರಿ 9 ಎಸಿಸಿ ಡಿ ಕೆ ಶಿ 2 ಕೋಟಿ ಕೊಟ್ಟಿದ್ದಾರೆ ಅನ್ನುವಂತಹ ಉಲ್ಲೇಖಗಳು ಕೂಡ ಇತ್ತು. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಬರೋಬ್ಬರಿ 600 ಕೋಟಿ ಹಣ ರವಾನೆ ಆಗಿದೆಯಂತೆ. ಭಾರತೀಯ ಜನತಾ ಪಾರ್ಟಿ ಕೆ ಮಾನನೀಯ ರಾಷ್ಟ್ರೀಯ ಪ್ರವಕ್ತ ಡಾಕ್ಟರ್ ಸಂಬಿತ್ ಪಾತ್ರಾಜಿ ಆಪ್ಕೋ ಸಂಬೋಧಿತ್ ಕರೆಂಗೆ. ಹಲೋ ಹಲೋ, ಏಕ್ ಮಿನಿಟ್ ರೆಡಿ ಹೋ ಜಾಯೆ ಸಬ್ ಲೋಗ್. ನಮಸ್ಕಾರ ಮಿತ್ರೋ, ಭಾರತೀಯ ಜನತಾ ಪಾರ್ಟಿ ಕೆ ಮಾನನೀಯ ರಾಷ್ಟ್ರೀಯ ಪ್ರವಕ್ತಾ ಡಾಕ್ಟರ್ ಸಂಬಿತ್ ಪಾತ್ರಾಜಿ ಆಪ್ಕೋ ಸಂಬೋಧಿತ್ ಕರೆಂಗೆ. ಮೇರಾ ಸಾದರ ಅನುರೋಧ ಹೇ ಡಾಕ್ಟರ್ ಸಂಬಿತ್ ಪಾತ್ರಾಜಿ ಸೇ ಕಿ ಆಪ್ಕೋ ಸಂಬೋಧಿತ್ ಕರೇ. ಡಾಕ್ಟರ್ ಸಂಬಿತ್ ಪಾತ್ರಾಜಿ. ಧನ್ಯವಾದ ಸಂಜಯ್ ಮಯೂಕ್ ಜಿ, ಆಪ್ ಸಬ್ಕಿ ಅನುಮತಿ ಸೇ ಅತಿ ಮಹತ್ವಪೂರ್ಣ ಪ್ರೆಸ್ ವಾರ್ತಾ ಕೋ ಹಮ್ ಸಂಬೋಧಿತ್ ಕರ್ನಾ ಚಾಹೆಂಗೆ. ಅತಿ ಮಹತ್ವಪೂರ್ಣ ಇಸ್ಲಿಯೇ ಕಹಾ ಕಿ ಜೋ ಕಾಂಗ್ರೆಸ್ ಪಾರ್ಟಿ ಆಜ್ ಬಹುತ್ ಸಾರೆ ಸವಾಲೋ ಕಿ ಜವಾಬ್ ಮಾಂಗ್ ರಹಿ ಹೇ, ಆಜ್ ಇಸ್ ಪ್ರೆಸ್ ಕಾನ್ಫರೆನ್ಸ್ ಕೆ ಬಾದ್ ಛುಪ್ತಿ ಹುಯಿ ನಜರ್ ಆಯೇಗಿ
क्योंकि जिस प्रकार के तथ्यों के साथ, कागजातों के साथ आज भारतीय जनता पार्टी कांग्रेस के अध्यक्ष राहुल गांधी जी से भ्रष्टाचार को लेकर, करप्शन को लेकर सवाल पूछने वाली है, वो अत्यंत महत्वपूर्ण है। कल भी हमने न्यूज चैनलों में देखा था कि डी के शिवकुमार, जो कि कांग्रेस पार्टी के कर्नाटका के कद्दावर नेता हैं, उनके खिलाफ ईडी का एक चार्जशीट भी हुआ है, केस भी उनके खिलाफ दर्ज हुआ है। पूरा मामला कर्नाटक से आरंभ होकर किस प्रकार AICC ऑल इंडिया कांग्रेस कमिटी हेडक्वार्टर तक एक मनी ट्रेल है, हवाला का रूट है, आज पूरा खुलासा इस विषय को लेकर रहेगा। कांग्रेस एंड करप्शन हैव बिकम सिनोनिमस, अनअकाउंटेड कैश, हवाला ट्रांजैक्शंस एंड करप्ट डील्स, दीज आर द ट्राइपॉड्स, दीज आर द पिलर्स ऑन विच द कांग्रेस पार्टी सिट्स। डीमोनेटाइजेशन के पश्चात, नोटबंदी के पश्चात जिस प्रकार से कांग्रेस का रवैया अब तक रहा है, कांग्रेस पार्टी जिस प्रकार से आंसू बहा रही है, स्वाभाविक रूप से आज के इस खुलासे के पश्चात आपको जान पड़ेगा कि ऐसा क्यों कर रही थी। और मैं आपको डॉक्यूमेंट दिखाऊंगा कि ऑल इंडिया कांग्रेस कमिटी के दफ्तर में रुपए और लाख और करोड़ के हिसाब से नहीं जाती थी, किलो में जाती थी, किलो टन्स में जाती थी, कि इतना टन रुपया, इतना किलो रुपया ऑल इंडिया कांग्रेस कमिटी के दफ्तर में डिपॉजिट किया गया है गैर कानूनी तरीके से। आज ये सारी डॉक्यूमेंट्स आपके सामने हम रखेंगे। आपको याद होगा कि भारतीय जनता पार्टी के माननीय राष्ट्रीय अध्यक्ष श्री अमित शाह जी ने जब कर्नाटका चुनाव के समय कहा था कि कर्नाटका में कांग्रेस पार्टी केवल और केवल उसे एक एटीएम के रूप में देखती है, कर्नाटका वॉज ऑलमोस्ट एन एटीएम फॉर द कांग्रेस पार्टी, कि जब मन करे वहां से पैसा विड्रॉ करो और उस पैसे को गांधी परिवार अपने लिए खर्च करती थी। एक तो ये आपको याद होगा, दूसरा आपको याद होगा मने 7.42 कोटी, देहली मने 7.45 कोटि, फ्लैट्स 10.85 कोटि, शोभा लेआउट 1.78 कोटि, भवनं 9.78 कोटि, ಒಟ್ಟು 43.18 ಕೋಟಿ. ಈ ಹೆಸರುಗಳು ಮತ್ತು ನಮೂದಿಸಿದ ಹಣದ ಪಕ್ಕ ಲೆಕ್ಕ ಹೇಳಿ. ಇದು ಯಾವುದು ನಾನು ಬರೆದದ್ದು ಅಲ್ವೇ ಅಲ್ಲ, ನನ್ನೆಲ್ಲ ಆಸ್ತಿ ನೋಡ್ಕೊಳ್ತಿರೋ ನನ್ನ ನೌಕರರು ಬರೆದಿದ್ದಾರೆ. ದೆಹಲಿಯಲ್ಲಿ ರಾಜೇಂದ್ರನ್ ಮನೆ ಮೇಲೆ ದಾಳಿ ನಡೆಸಿದಾಗ ನಿಮ್ಮ ಪರವಾಗಿ ಕ್ಯಾಶ್ ಕಲೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದ್ಯಾವ ಬಿಸ್ನೆಸ್ ಅಂತ ನಾನು ತಿಳ್ಕೋಬಹುದಾ? ಸರ್, ರಾಜೇಂದ್ರ ನನ್ನ ಸಹೋದ್ಯೋಗಿಯೂ ಅಲ್ಲ, ಆತ ನನ್ನ ಪರವಾಗಿ ಕ್ಯಾಶ್ ಕಲೆಕ್ಷನ್ ಕೂಡ ಮಾಡಲ್ಲ. ನವದೆಹಲಿಯಲ್ಲಿನ ನಿಮ್ಮ ನಿವಾಸಗಳು B2 ಸಪ್ತರ್ ಜಂಗ್ ಎನ್ಕ್ಲೇವ್ನಲ್ಲಿ 41.03 ಲಕ್ಷ, B4 ಸಪ್ತರ್ ಜಂಗ್ ಎನ್ಕ್ಲೇವ್ನಲ್ಲಿ 1.37 ಕೋಟಿ ರೂಪಾಯಿ, B5 ಸಪ್ತರ್ ಜಂಗ್ ಎನ್ಕ್ಲೇವ್ನಲ್ಲಿ 6.68 ಕೋಟಿ, ಆಂಜನೇಯಲು ಮನೆಯಲ್ಲಿ 12.44 ಲಕ್ಷ, ಜೋವಿಸ್ ಜೋಸೆಫ್ ನಿವಾಸದಲ್ಲಿ 23.38 ಲಕ್ಷ ಹಣ ನಮಗೆ ಸಿಕ್ಕಿದೆ. ಒಟ್ಟು 8.83 ಲಕ್ಷ ಹಣ ದಾಳಿ ವೇಳೆ ಸಿಕ್ಕಿದ್ದು, ಇದೆಲ್ಲ ನಿಮ್ಮದೇ ಅಂತ ಹೇಳಲಾಗ್ತಿದೆ. ಸರ್, ಈ ಹಣದಲ್ಲಿ B2 ನಿವಾಸದಲ್ಲಿ ಸಿಕ್ಕಿರೋ 41.03 ಲಕ್ಷ ಹಣ ಮಾತ್ರ ನಂದು. ನನ್ನ ಕುಟುಂಬಕ್ಕೆ ಸೇರಿದ 100 ಎಕರೆ ಕೃಷಿ ಭೂಮಿಯ ಆದಾಯದ ಹಣವೇ ದೆಹಲಿಯಲ್ಲಿ ನಿಮಗೆ ಸಿಕ್ಕಿರೋದು. ಇನ್ನುಳಿದ ಹಣ ನನ್ನ ಮಾಲೀಕತ್ವ ಇರುವ ಮನೆಗಳಲ್ಲಿ ಸಿಕ್ಕಿರುವುದಿಲ್ಲ. ಆಂಜನೇಯ AN ಪ್ರಾಪ್ ಬಿಲ್ಡ್ ALP ಮಾಲೀಕ ಅಜಯ್ ಖನ್ನಾ ಮೂಲಕ ನೀವು 4 ಕೋಟಿ ನಗದು ಹಣವನ್ನ ಸಪ್ತರ್ ಜಂಗ್ ಎನ್ಕ್ಲೇವ್ನ B1 ಫ್ಲಾಟ್ ಖರೀದಿಗೆ ನೀಡಿರುತ್ತೀರಿ. ಮುಂದೆ ಇದೇ 4 ಕೋಟಿ ರಾವತ್ ಅನ್ನೋರಿಂದ ಆಂಜನೇಯ ಮತ್ತು ರಾಜೇಂದ್ರನ್ ಪಡೆದು ಇನ್ಸ್ಟಾಲ್ಮೆಂಟ್ ಮೂಲಕ ನೀಡಿರುತ್ತಾರೆ, ಇದರ ಬಗ್ಗೆ ತಿಳಿಸಿ. ನಾನು ಈ ಫ್ಲಾಟ್ ಅನ್ನ ಖರೀದಿ ಮಾಡಲು ಚೆಕ್ ಮೂಲಕ 3 ಕೋಟಿ ನೀಡಿರುತ್ತೇನೆ. ನಗದು ಹಣ ವ್ಯವಹಾರದ ಬಗ್ಗೆ ನನಗೇನು ಗೊತ್ತಿಲ್ಲ. ನಿಮ್ಮ ಕುಟುಂಬ ಸದಸ್ಯರ ಪರಿಚಯ, ಅವರ ಆದಾಯದ ಮೂಲ ತಿಳಿಸಿ. ದಿವಂಗತ ಕೆಂಪೇಗೌಡ ನನ್ನ ತಂದೆ, ತಾಯಿ ಗೌರಮ್ಮ, ನನ್ನ ತಮ್ಮನ ಹೆಸರು DK ಸುರೇಶ್, ನನಗೆ ಒಬ್ಬರು ಚಿಕ್ಕ ತಂಗಿ ಇದ್ದಾರೆ, ನನ್ನ ಹೆಂಡತಿ ಉಷಾ ಆದಾಯ ತೆರಿಗೆಯನ್ನ ಪ್ರತಿ ವರ್ಷ ಪಾವತಿ ಮಾಡ್ತಾ ಇದ್ದಾರೆ. ನನ್ನ ಹೆಂಡತಿ ಮತ್ತು ನನ್ನ ಆದಾಯದ ಮೂಲದ ಮಾಹಿತಿಗಳನ್ನ ಈಗಾಗಲೇ ನಿಮಗೆ ನೀಡಿದ್ದೇನೆ. ಮಗಳು ಐಶ್ವರ್ಯ ಇಂಜಿನಿಯರಿಂಗ್ ಮುಗಿಸಿದ್ದಾಳೆ. ನನ್ನ ಮಗಳು ಐಶ್ವರ್ಯ ಪ್ರತ್ಯೇಕ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದಾಳೆ.
2016-17 ಆದಾಯ ತೆರಿಗೆಯನ್ನ ಕೂಡ ಪಾವತಿ ಮಾಡಿದ್ದಾಳೆ. ಕೆಲವೊಂದು ರಿಯಲ್ ಎಸ್ಟೇಟ್ ಷೇರುಗಳನ್ನ ಖರೀದಿ ಮಾಡಿದ್ದಾಳೆ. ಇನ್ನೊಬ್ಬ ಮಗಳು ಆಭರಣ ಪಿಯುಸಿ ಓದ್ತಾ ಇದ್ದಾಳೆ. ನನ್ನ ಮಗ ಆಕಾಶ್ 9ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ನನ್ನ ಇಬ್ಬರು ಮಕ್ಕಳು ಅಪ್ರಾಪ್ತರಾಗಿ ಇರೋದ್ರಿಂದ ಯಾವುದೇ ಆದಾಯದ ಮೂಲಗಳು ಇಲ್ಲ. ಸೋಲ್ ಸೇಲ್ಸ್ ಪ್ರಾಜೆಕ್ಟ್ ಮತ್ತು ನಿಮ್ಮ ಮಗಳು ಐಶ್ವರ್ಯ ನಡುವೆ 74.20 ಕೋಟಿ ರೂಪಾಯಿಗಳಷ್ಟು ಒಡಂಬಡಿಕೆಯ ಪತ್ರ ಸಿಕ್ಕಿದೆ. ಈ ಹಣದ ಮೂಲದ ಬಗ್ಗೆ ತಿಳಿಸಿ. ನನ್ನ ಮಗಳು ಐಶ್ವರ್ಯ ಮತ್ತು ಸೋಲ್ ಸೇಲ್ಸ್ ಪ್ರಾಜೆಕ್ಟ್ ನಡುವಿನ 74.20 ಕೋಟಿ ರೂಗಳ ಒಡಂಬಡಿಕೆಯ ಪತ್ರವಾಗಿದೆ. ಈ ಹಣವನ್ನ ನನ್ನ ಕುಟುಂಬದ ಹಿತೈಷಿಗಳು, ಸ್ನೇಹಿತರು ಮತ್ತು ಬ್ಯಾಂಕ್ ನಿಂದ ಸಾಲ ಪಡೆದು ಖರೀದಿ ಮಾಡಲಾಗಿದೆ. ಈಗಾಗಲೇ ಹೈಕಮಾಂಡ್ಗೆ ಕಪ್ಪ ಕೊಟ್ಟಂತಹ ವಿಚಾರ ಈಗ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ. ಡೈರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 600 ಕೋಟಿಗಳು ಸಂದಾಯವಾಗಿದೆ ಅಂತ ಹೈಕಮಾಂಡ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಡಿ ಕೆ ಶಿ ಈಗ ತಗ್ಲಾಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಯಾಕಂದ್ರೆ 25 ಪುಟಗಳ ಆರೋಪವನ್ನ ಐಟಿ ಇಲಾಖೆಯ ಆರೋಪ ಪಟ್ಟಿಯಲ್ಲಿ ಹಣದ ವ್ಯವಹಾರದ ಬಗ್ಗೆ ಇಂಚಿಂಚು ಮಾಹಿತಿಗಳು ಇರುವಂತದ್ದು. ವಿಜಯ್ ಮುಳುಗಂದ ಡಿ ಕೆ ಶಿ ರಾಜಕೀಯ ಆಪ್ತ ಆಗಿರ್ತಾನೆ. ಈತನ ಮೂಲಕ ಹೈಕಮಾಂಡ್ಗೆ ಡಿ ಕೆ ಶಿ ಸೂಚನೆ ಮೇರೆಗೆ ಹಣ ಸಂದಾಯ ಆಗಿದೆ ಅನ್ನುವಂತಹ ದಟ್ಟ ಆರೋಪಗಳು ಕೇಳಿ ಬರ್ತಾ ಇದೆ. 2017 ಜನವರಿ 5ರಂದು ವಿ ಮುಳುಗುನ್ ಮೂಲಕ ಡಿ ಕೆ ಶಿ ಸೂಚನೆಯಂತೆ ಹೈಕಮಾಂಡ್ಗೆ 3 ಕೋಟಿ ಸಂದಾಯ ಆಗುತ್ತೆ. ಜನವರಿ 9, 2017ರಂದು ಇದೇ ವ್ಯಕ್ತಿಯ ಮೂಲಕ 2 ಕೋಟಿ ಸಂದಾಯ ಆಗುತ್ತೆ. ಇನ್ನು 2017 ಜನವರಿ 9ರಂದು ಆಂಜನೇಯಗೆ 65 ಲಕ್ಷ ಕೋಟಿ, 65 ಲಕ್ಷ ಇಂಚಿಂಚಾಗಿ ಹಣ ವರ್ಗಾವಣೆ ಆಗುವಂತದ್ದು. ಫೆಬ್ರವರಿ 2ನೇ ತಾರೀಕು 2016ರಂದು 1 ಕೋಟಿ ಸಂದಾಯ ಆಗುತ್ತೆ. ಓವರ್ಆಲ್ ಆಗಿ 25 ಪುಟಗಳ ಐಟಿ ಇಲಾಖೆಯ ಆರೋಪ ಪಟ್ಟಿಯಲ್ಲಿ ಹಣದ ವ್ಯವಹಾರದ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಡಲಾಗಿದೆ. ಸಿನಿಷ್ಟು ಮಾಹಿತಿನ ಕಲೆ ಹಾಕೋಣ. ನೇರ ಸಂಪರ್ಕದಲ್ಲಿ ಶಬ್ಬೀರ್ ಇದ್ದಾರೆ ದೆಹಲಿಯಿಂದ. ಶಬ್ಬೀರ್, ಈಗ ಮತ್ತೊಮ್ಮೆ ಒಂದು ಕಡೆ ಇಡಿ ಈಗಾಗಲೇ ಗಾಳ ಹಾಕಿದೆ, ಮತ್ತೊಮ್ಮೆ ಈಗ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಸಂಬಿತ್ ಪಾತ್ರ ಗಂಭೀರ ಆರೋಪವನ್ನ ಮಾಡಿದ್ದಾರೆ. 600 ಕೋಟಿಯನ್ನ ಕಪ್ಪಗಾಣಿಕೆ ಕೊಡಲಾಗಿದೆ, ಇಂಚಿಂಚಾಗಿ ಸಾಗಿಸಲಾಗಿದೆ ಅನ್ನುವಂತಹ ಮಾಹಿತಿ. ಸೊ ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ಬಹುದು ಈ ವಿಚಾರ? ಖಂಡಿತವಾಗ್ಲೂ ದಿವ್ಯ, ಈಗಾಗಲೇ ಇಡಿ ದೂರನ್ನ ದಾಖಲಿಸಿಕೊಂಡಿರುವಂತದ್ದು. ದೆಹಲಿಯ ಸಫ್ದರ್ಜಂಗ್ ನಿವಾಸದಲ್ಲಿ 8.5 ಕೋಟಿಯಷ್ಟು ಹವಾಲಾ ಹಣ ಸಿಕ್ಕಿದೆ. ಈ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿತ್ತು ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಈಗಾಗಲೇ 2 ದಿನಗಳ ಹಿಂದೆ ಇಡಿ ಒಂದು ದೂರನ್ನು ದಾಖಲಿಸಿಕೊಂಡಿತ್ತು. ಅದಾದ ಬೆನ್ನಲ್ಲೇ ಈಗಾಗಲೇ ಈ ಹಿಂದೆ ಐಟಿ ದಾಳಿ ನಡೆದಂಥ ಸಂದರ್ಭದಲ್ಲಿ ಯಾವೆಲ್ಲ ಬೆಳವಣಿಗೆಗಳು ನಡೆದಿದ್ವು, ಆ ಎಲ್ಲ ಬೆಳವಣಿಗೆಗಳ ಬಗ್ಗೆ ಈಗಾಗಲೇ ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ಸಂಬಿತ್ ಪಾತ್ರ ಕೆಲವು ದಾಖಲೆಗಳನ್ನು ಈಗಾಗಲೇ ಬಿಡುಗಡೆ ಮಾಡಿರುವಂಥದ್ದು. ಈ ದಾಖಲೆಗಳ ಪ್ರಕಾರ ಏನು KPCC ಮೂಲಕ ಹೈಕಮಾಂಡ್ಗೆ ಹಣ ರವಾನೆ ಆಗಿತ್ತು ಅನ್ನೋ ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಅದರ ಜೊತೆಗೆ ಸಚಿವ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಕಚೇರಿಗೆ ಸಾಕಷ್ಟು ದೊಡ್ಡ ಪ್ರಮಾಣದ ಹಣದ ವರ್ಗಾವಣೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಈಗ ಸಂಬಿತ್ ಪಾತ್ರ ಮಾಡಿರುವಂಥದ್ದು. ಸುಮಾರು 600 ಕೋಟಿಯಷ್ಟು ಹಣದ ವರ್ಗಾವಣೆ ಆಗಿರುವಂಥದ್ದು ದೆಹಲಿಯ ಮೂಲಕ ಅನ್ನೋ ಒಂದು ಮಾಹಿತಿ ಈಗ ಸಂಬಿತ್ ಪಾತ್ರ ಈ ವಿಚಾರದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಈ ವಿಚಾರವನ್ನ ಒಪ್ಪಿಕೊಂಡಿದ್ದಾರೆ ಅನ್ನುವಂಥದ್ದು ಏನೆಲ್ಲ ಹೇಳಿದ್ದಾರಂತ ಅವರು. ಹಾಗಾದ್ರೆ ಈಗ ಐಟಿ ದಾಖಲೆ ಅಂದ್ರೆ ಸಂಬಿತ್ ಪಾತ್ರ ಬಿಡುಗಡೆ ಮಾಡಿರುವಂತಹ ಐಟಿ ದಾಖಲೆಗಳ ಪ್ರಕಾರ ಅವರ ಆಪ್ತ ಅಂತ ಏನು ಗುರುತಿಸಿಕೊಂಡಿದ್ರು ದೆಹಲಿಯಲ್ಲಿ ಆಂಜನೇಯ ಅನ್ನೋರು ಮೂಲಕ ಈಗಾಗಲೇ ಹೈಕಮಾಂಡ್ಗೆ ಹಣ ರವಾನೆ ಆಗಿತ್ತು ಅನ್ನೋ ಮಾಹಿತಿ ಲಭ್ಯ ಆಗಿರುವಂಥದ್ದು. ಕರ್ನಾಟಕ ಭವನದ ನಿವೃತ್ತ ಮ್ಯಾನೇಜರ್ ಆಗಿರುವಂತಹ ರಾಜೇಂದ್ರನ್ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು. ಅವರು ಕೂಡ ಕಾರ್ಯನಿರ್ವಹಿಸುವಂತಹ ಸಂದರ್ಭದಲ್ಲಿ ದೆಹಲಿಯ ಚಾಂದಿನಿ ಚೌಕ್ ಮೂಲಕ ಹವಾಲಾ ಹಣವನ್ನು ಪಡೆದುಕೊಂಡು ದೆಹಲಿಯ AICC ಕಚೇರಿಗೆ ದೊಡ್ಡ ದೊಡ್ಡ ಬ್ಯಾಗ್ಗಳಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಹಣವನ್ನು ರವಾನೆ ಮಾಡಲಾಗಿತ್ತು ಅಂತ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದರೆ ಒಟ್ಟಾರೆ ಈ ಬೆಳವಣಿಗೆಗಳಲ್ಲಿ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿರುವಂತಹ ತನ್ನ ಆಪ್ತರನ್ನ ಬಳಸಿಕೊಂಡು ಹೈಕಮಾಂಡ್ಗೆ ಹಣವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಈ ಮೂಲಕ AICCಗೆ ಕಪ್ಪವನ್ನ ಕೊಡುವ ಮೂಲಕ KPCC ಆಡಳಿತವನ್ನ ಮಾಡ್ತಿತ್ತು ಅನ್ನೋ ಒಂದು ಆರೋಪವನ್ನ ಈಗಾಗಲೇ ಸಂಬಿತ್ ಪಾತ್ರ ಮಾಡಿರುವಂತದ್ದು. ಓಕೆ, ಎಲ್ಲಿಂದ ಹಣಗಳನ್ನ ಸಂದಾಯ ಮಾಡ್ತಾ ಇದ್ರಂತೆ, ಯಾವ ರೀತಿ ಹವಾಲದಂದೆ ಇದು, ಎಲ್ಲಿಗೆ ಹೋಗಿ ಮುಟ್ತಾ ಇತ್ತು, ಅಲ್ಲಿಂದ ಹೇಗೆ ವರ್ಗಾವಣೆ ಆಗ್ತಾ ಇತ್ತು ಅಂತ? ಖಂಡಿತವಾಗ್ಲು ಈ ಸಂಬಂಧಪಟ್ಟಂಗೆ ಈಗಾಗಲೇ ದೆಹಲಿಯ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತೆ 2 ನಿವಾಸಗಳ ಮೇಲೆ ಐಟಿ ದಾಳಿ ಆಗಿತ್ತು. ಈ ಒಂದು ಸಂದರ್ಭದಲ್ಲೂ ಕೂಡ 8.5 ಕೋಟಿಯಷ್ಟು ದೊಡ್ಡ ಪ್ರಮಾಣದ ಹಣ ಲಭ್ಯವಾಗಿತ್ತು. ಇದಲ್ಲದೆ ಕೂಡ ಈ ಹಿಂದೆ ಹಣದ ವರ್ಗಾವಣೆ ನಡೆದಿತ್ತು ಅಂತ ಆರೋಪಿಸಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ದೆಹಲಿಯ ಚಾಂದಿನಿ ಚೌಕ್ ಅನ್ನೋ ಮಾರುಕಟ್ಟೆ ಏನಿದೆ, ಆ ಒಂದು ಮಾರುಕಟ್ಟೆಯಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಆರ್ಥಿಕ ವ್ಯವಹಾರಗಳು ನಡೆಯುತ್ತೆ. ದೊಡ್ಡ ದೊಡ್ಡ ಪ್ರಮಾಣದ ಉದ್ಯಮಿಗಳು ಕೂಡ ಅಲ್ಲಿ ಇರುವಂತದ್ದು. ಅಲ್ಲಿಯ ಮೂಲಕ ಹವಾಲಾ ಹಣವನ್ನು AICC ಕಚೇರಿಗೆ ತಲುಪಿಸಲಾಗ್ತಿತ್ತು ಅಂತ ಹೇಳಾಗ್ತಾ ಇರುವಂತದ್ದು.
ಡಿ ಕೆ ಶಿವಕುಮಾರ್ ಅವರ ದೆಹಲಿಯ ಕಾರು ಚಾಲಕ ಏನಿದ್ದಾರೆ ಜಗದೀಶ್ ಸಿಂಗ್ ಚಾಂದ್ ಅನ್ನೋರು, ಅವರ ಮೂಲಕ ಆಂಜನೇಯ ಮತ್ತು ರಾಜೇಂದ್ರನ್ ಅನ್ನೋರು ಇಬ್ಬರು ಎಐಸಿಸಿ ಕಚೇರಿಗೆ ಹಣವನ್ನು ರವಾನೆ ಮಾಡ್ತಿದ್ರು ಅಂತ ಹೇಳಾಗ್ತಾ ಇರುವಂತದ್ದು. ಐ ಟಿ ಇಲಾಖೆ ನಡೆಸಿರುವಂತಹ ವಿಚಾರಣೆ ಸಂದರ್ಭದಲ್ಲೂ ಕೂಡ ಈ ಅಂಶಗಳನ್ನ ಆಂಜನೇಯ ಜೊತೆಗೆ ರಾಜೇಂದ್ರನ್ ಕೂಡ ಬಾಯ್ಬಿಟ್ಟಿದ್ದಾರೆ. ಈ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಐ ಟಿ ಇಲಾಖೆ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಈಗ ಸಂಬಿತ್ ಪಾತ್ರ ಆರೋಪಿಸ್ತಾರಂತದ್ದು ಶಕುಂತಲಾ. ಎಸ್, ಒಂದ್ ಕಡೆ ಐಟಿ, ಒಂದ್ ಕಡೆ ಇಡಿ, ಎರಡ್ ಕಡೆಯಿಂದನು ಗಾಳ ಹಾಕಿಸಿ ರಾಜಕೀಯವಾಗಿ ಕಟ್ಟಾಕೋ ನಿಟ್ಟಿನಲ್ಲಿ ಈ ಎಲ್ಲಾ ಕಾರ್ಯಗಳಾಗ್ತಾ ಇದೆಯಾ ಅಂತ. ಖಂಡಿತವಾಗ್ಲೂ ಕಳೆದ ಒಂದು ವಾರದ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಈ ರೀತಿಯಾದಂತಹ ಅನುಮಾನಗಳು ದಟ್ಟವಾಗ್ಲಿಕ್ಕೆ ಸಹಜವಾಗಿ ಕಾರಣ ಆಗುತ್ತೆ. ಯಾಕಂದ್ರೆ ಕಳೆದ ಎರಡು ದಿನಗಳ ಹಿಂದೆ ಏನು ಈ ಹಿಂದೆ ಐಟಿ ಏನು ಪ್ರಕರಣದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಆರೋಪಿಯಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಮಧ್ಯಂತರ ಜಾಮೀನು ಪಡೆದುಕೊಂಡು ಒಂದಿಷ್ಟು ರಿಲೀಫ್ ಅನ್ನ ಪಡೆದುಕೊಂಡಿದ್ರು. ಅದಾದ ಬೆನ್ನಲ್ಲೇ ಇಡಿಯಿಂದ ದೂರು ದಾಖಲಾಗಿತ್ತು. ಅದಾದ ಬಳಿಕ ಈಗ ಬಿಜೆಪಿ ಆರೋಪ ಮಾಡ್ತಾ ಇರುವಂತದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಮಹತ್ವದ ಪಾತ್ರವನ್ನ ವಹಿಸ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಅವರನ್ನ ಕಟ್ಟಿ ಹಾಕುವ ಪ್ರಯತ್ನದಲ್ಲಿ ಬಿಜೆಪಿ ಏನಾದ್ರೂ ತೊಡಗಿದೆಯಾ? ಈ ಮೂಲಕ ಅಂದ್ರೆ ಏನು ಐ ಟಿ ಮತ್ತು ಇಡಿಯನ್ನ ಬಳಸಿಕೊಂಡು ಅವರನ್ನ ಕಟ್ಟಿ ಹಾಕುವಂತ ಪ್ರಯತ್ನವನ್ನು ಏನಾದ್ರೂ ಮಾಡ್ತಾ ಇದೆಯಾ ಅನ್ನೋ ಅನುಮಾನಗಳು ಕಾಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಐ ಟಿ ಒಂದು ಸ್ವತಂತ್ರ ಇಲಾಖೆ ಆಗಿರೋದ್ರಿಂದ ಅದು ನಡೆಸುವಂತ ವಿಚಾರಣೆ ಮತ್ತು ದಾಖಲೆಗಳು ಯಾವುದೇ ಕಾರಣಕ್ಕೂ ಕೂಡ ಬಹಿರಂಗ ಆಗೋದಿಲ್ಲ. ಅದು ಈಗ ಬಿಜೆಪಿಯ ಬಳಿ ಆ ದಾಖಲೆಗಳು ಲಭ್ಯ ಆಗಿರುವಂತದ್ದು. ಹಾಗಾಗಿ ಬಿಜೆಪಿಯ ಬಳಿ ಆ ಇಲಾಖೆ ನಡೆಸಿದಂತ ವಿಚಾರಣೆಯ ದಾಖಲೆಗಳು ಹೇಗೆ ಬಂತು, ಇದನ್ನೇನಾದ್ರೂ ದುರುಪಯೋಗ ಬಳಸಿಕೊಂಡು ಪ್ರಯತ್ನವನ್ನೇನಾದ್ರೂ ಬಿಜೆಪಿ ಮಾಡ್ತಿದೆಯಾ ಅನ್ನೋ ಅನುಮಾನಗಳು ಸಹಜವಾಗಿ ವ್ಯಕ್ತ ಆಗ್ತಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ. ಎಸ್, ಮತ್ತೊಮ್ಮೆ ಈಗಾಗಲೇ ಡಿ ಕೆ ಶಿ ವಿರುದ್ಧ ಸಾಕಷ್ಟು ಆರೋಪಗಳ ಸುರಿಮಳೆಗಳೇ ಕೇಳಿ ಬರ್ತದೆ. ಡೈರಿ ವಿಚಾರ ಈಗ ಮತ್ತೊಮ್ಮೆ ಪ್ರಸ್ತಾಪ ಆಗಿದೆ. ಹಾಗಾಗಿ ಈ ಹಿಂದೆ ಐ ಟಿ ದಾಳಿ ನಡೆಸಿದ ಸಂದರ್ಭದಲ್ಲಿ ಐ ಟಿ ಇಲಾಖೆ ಏನೆಲ್ಲಾ ಪ್ರಶ್ನೆಗಳನ್ನ ಡಿ ಕೆ ಶಿಗೆ ಕೇಳಿತ್ತು, ಡಿ ಕೆ ಶಿ ಕೊಟ್ಟಂತಹ ಉತ್ತರಗಳೇನಿತ್ತು? ಮನೆ 7.42 ಕೋಟಿ, ದೆಹಲಿ ಮನೆ 7.45 ಕೋಟಿ, ಫ್ಲಾಟ್ಸ್ 10.85 ಕೋಟಿ, ಶೋಭಾ ಲೇಔಟ್ 1.78 ಕೋಟಿ, ಧವನಂ 9.78 ಕೋಟಿ, ಒಟ್ಟು 43.18 ಕೋಟಿ. ಈ ಹೆಸರುಗಳು ಮತ್ತು ನಮೂದಿಸಿದ ಹಣದ ಪಕ್ಕಾ ಲೆಕ್ಕ ಹೇಳಿ. ಇದು ಯಾವುದು ನಾನ್ ಬರ್ದದ್ದು ಅಲ್ವೇ ಅಲ್ಲ, ನನ್ನೆಲ್ಲ ಆಸ್ತಿ ನೋಡ್ಕೊಳ್ತಿರೋ ನನ್ನ ನೌಕರರು ಬರ್ದಿದ್ದಾರೆ. ದೆಹಲಿಯಲ್ಲಿ ರಾಜೇಂದ್ರನ್ ಮನೆ ಮೇಲೆ ದಾಳಿ ನಡೆಸಿದಾಗ ನಿಮ್ಮ ಪರವಾಗಿ ಕ್ಯಾಶ್ ಕಲೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದ್ಯಾವ ಬಿಸ್ನೆಸ್ ಅಂತ ನಾನು ತಿಳ್ಕೋಬಹುದಾ? ಸರ್, ರಾಜೇಂದ್ರ ನನ್ನ ಸಹೋದ್ಯೋಗಿಯೂ ಅಲ್ಲ, ಆತ ನನ್ನ ಪರವಾಗಿ ಕ್ಯಾಶ್ ಕಲೆಕ್ಷನ್ ಕೂಡ ಮಾಡಲ್ಲ. ನವದೆಹಲಿಯಲ್ಲಿನ ನಿಮ್ಮ ನಿವಾಸಗಳು B2 ಸಪ್ತರ್ ಜಂಗ್ ಎನ್ಕ್ಲೇವ್ನಲ್ಲಿ 41.03 ಲಕ್ಷ, B4 ಸಪ್ತರ್ ಜಂಗ್ ಎನ್ಕ್ಲೇವ್ನಲ್ಲಿ 1.37 ಕೋಟಿ ರೂಪಾಯಿ, B5 ಸಪ್ತರ್ ಜಂಗ್ ಎನ್ಕ್ಲೇವ್ನಲ್ಲಿ 6.68 ಕೋಟಿ, ಆಂಜನೇಯಲು ಮನೆಯಲ್ಲಿ 12.44 ಲಕ್ಷ, ಜೋವಿಸ್ ಜೋಸೆಫ್ ನಿವಾಸದಲ್ಲಿ 23.38 ಲಕ್ಷ ಹಣ ನಮಗೆ ಸಿಕ್ಕಿದೆ. ಒಟ್ಟು 8.83 ಕೋಟಿ ಹಣ ದಾಳಿ ವೇಳೆ ಸಿಕ್ಕಿದ್ದು ಇದೆಲ್ಲ ನಿಮ್ಮದೇ ಅಂತ ಹೇಳಲಾಗ್ತಿದೆ. ಸರ್, ಈ ಹಣದಲ್ಲಿ B2 ನಿವಾಸದಲ್ಲಿ ಸಿಕ್ಕಿರೋ 41.03 ಲಕ್ಷ ಹಣ ಮಾತ್ರ ನಂದು. ನನ್ನ ಕುಟುಂಬಕ್ಕೆ ಸೇರಿದ 100 ಎಕರೆ ಕೃಷಿ ಭೂಮಿಯ ಆದಾಯದ ಹಣವೇ ದೆಹಲಿಯಲ್ಲಿ ನಿಮಗೆ ಸಿಕ್ಕಿರೋದು. ಇನ್ನುಳಿದ ಹಣ ನನ್ನ ಮಾಲೀಕತ್ವ ಇರುವ ಮನೆಗಳಲ್ಲಿ ಸಿಕ್ಕಿರುವುದಿಲ್ಲ. ಆಂಜನೇಯ ಎಎನ್ ಪ್ರಾಪ್ ಬಿಲ್ಡ್ ALP ಮಾಲೀಕ ಅಜಯ್ ಖನ್ನಾ ಮೂಲಕ ನೀವು 4 ಕೋಟಿ ನಗದು ಹಣವನ್ನ ಸಪ್ತರ್ ಜಂಗ್ ಎನ್ಕ್ಲೇವ್ನ B1 ಫ್ಲಾಟ್ ಖರೀದಿಗೆ ನೀಡಿರುತ್ತೀರಿ. ಮುಂದೆ ಇದೇ 4 ಕೋಟಿ ರಾವತ್ ಅನ್ನೋರಿಂದ ಆಂಜನೇಯ ಮತ್ತು ರಾಜೇಂದ್ರನ್ ಪಡೆದು ಇನ್ಸ್ಟಾಲ್ಮೆಂಟ್ ಮೂಲಕ ನೀಡಿರುತ್ತಾರೆ. ಇದರ ಬಗ್ಗೆ ತಿಳಿಸಿ. ನಾನು ಈ ಫ್ಲಾಟ್ ಅನ್ನ ಖರೀದಿ ಮಾಡಲು ಚೆಕ್ ಮೂಲಕ 3 ಕೋಟಿ ನೀಡಿದ್ದೇನೆ. ನಗದು ಹಣ ವ್ಯವಹಾರದ ಬಗ್ಗೆ ನನಗೇನು ಗೊತ್ತಿಲ್ಲ. ನಿಮ್ಮ ಕುಟುಂಬ ಸದಸ್ಯರ ಪರಿಚಯ, ಅವರ ಆದಾಯದ ಮೂಲ ತಿಳಿಸಿ. ದಿವಂಗತ ಕೆಂಪೇಗೌಡ ನನ್ನ ತಂದೆ, ತಾಯಿ ಗೌರಮ್ಮ, ನನ್ನ ತಮ್ಮನ ಹೆಸರು ಡಿ ಕೆ ಸುರೇಶ್, ನನಗೆ ಒಬ್ಬರು ಚಿಕ್ಕ ತಂಗಿ ಇದ್ದಾರೆ, ನನ್ನ ಹೆಂಡತಿ ಉಷಾ ಆದಾಯ ತೆರಿಗೆಯನ್ನ ಪ್ರತಿ ವರ್ಷ ಪಾವತಿ ಮಾಡ್ತಾ ಇದ್ದಾರೆ. ನನ್ನ ಹೆಂಡತಿ ಮತ್ತು ನನ್ನ ಆದಾಯದ ಮೂಲದ ಮಾಹಿತಿಗಳನ್ನ ಈಗಾಗಲೇ ನಿಮಗೆ ನೀಡಿದ್ದೇನೆ. ಮಗಳು ಐಶ್ವರ್ಯ ಇಂಜಿನಿಯರಿಂಗ್ ಮುಗಿಸಿದ್ದಾಳೆ. ನನ್ನ ಮಗಳು ಐಶ್ವರ್ಯ ಪ್ರತ್ಯೇಕ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದಾಳೆ. 2016-17 ಆದಾಯ ತೆರಿಗೆಯನ್ನ ಕೂಡ ಪಾವತಿ ಮಾಡಿದ್ದಾಳೆ. ಕೆಲವೊಂದು ರಿಯಲ್ ಎಸ್ಟೇಟ್ ಷೇರುಗಳನ್ನ ಖರೀದಿ ಮಾಡಿದ್ದಾಳೆ. ಇನ್ನೊಬ್ಬ ಮಗಳು ಆಭರಣ PUC ಓದ್ತಾ ಇದ್ದಾಳೆ. ನನ್ನ ಮಗ ಆಕಾಶ್ 9ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ನನ್ನ ಇಬ್ಬರು ಮಕ್ಕಳು ಅಪ್ರಾಪ್ತರಾಗಿ ಇರೋದ್ರಿಂದ ಯಾವುದೇ ಆದಾಯದ ಮೂಲಗಳು ಇಲ್ಲ.
ಸೋಲ್ ಸೇಲ್ಸ್ ಪ್ರಾಜೆಕ್ಟ್ ಮತ್ತು ನಿಮ್ಮ ಮಗಳು ಐಶ್ವರ್ಯ ನಡುವೆ 74.20 ಕೋಟಿ ರೂಪಾಯಿಗಳಷ್ಟು ಒಡಂಬಡಿಕೆಯ ಪತ್ರ ಸಿಕ್ಕಿದೆ. ಈ ಹಣದ ಮೂಲದ ಬಗ್ಗೆ ತಿಳಿಸಿ. ನನ್ನ ಮಗಳು ಐಶ್ವರ್ಯ ಮತ್ತು ಸೋಲ್ ಸೇಲ್ಸ್ ಪ್ರಾಜೆಕ್ಟ್ ನಡುವಿನ 74.20 ಕೋಟಿ ರೂಗಳ ಒಡಂಬಡಿಕೆಯ ಪತ್ರವಾಗಿದೆ. ಈ ಹಣವನ್ನ ನನ್ನ ಕುಟುಂಬದ ಹಿತೈಷಿಗಳು, ಸ್ನೇಹಿತರು ಮತ್ತು ಬ್ಯಾಂಕ್ನಿಂದ ಸಾಲ ಪಡೆದು ಖರೀದಿ ಮಾಡಲಾಗಿದೆ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಹಣಕ್ಕೂ ನನಗೂ ಯಾವುದೇ ರೀತಿ ಸಂಬಂಧವಿಲ್ಲ ಅಂತ ಡಿ ಕೆ ಶಿ ಹೇಳಿಕೆ ಕೊಡ್ತಾರೆ. ಆದ್ರೆ ವಿಚಾರಣೆ ಸಂದರ್ಭದಲ್ಲಿ ಅವರ ಉಳಿದಂತಹ ಆರೋಪಿಗಳು ವ್ಯತಿರಿಕ್ತವಾದ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಅವರ ಹೇಳಿಕೆಗಳನ್ನ ಆಧರಿಸಿಯೇ ಮರು ಪ್ರಶ್ನೆಯನ್ನ ಐಟಿ ಹಾಕಿರುತ್ತೆ. ಆದ್ರೆ ಐಟಿ ಹಾಕಿದಂತಹ ಮರು ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರ ಕೊಡೋದ್ರಲ್ಲಿ ಡಿ ಕೆ ಶಿ ವಿಫಲ ಕಾಣ್ತಾರೆ. ಕೇವಲ ಕಾನೂನು ಮತ್ತು ತಾಂತ್ರಿಕ ವಿಷಯದ ಆಧಾರದ ಮೇಲಷ್ಟೇ ಐಟಿ ಪ್ರಶ್ನೆಗಳನ್ನ ಇಟ್ಟಿರುತ್ತೆ. ಆದ್ರೆ ಐಟಿ ಕೇಳಿದಂತಹ ಎಲ್ಲಾ ಪ್ರಶ್ನೆಗಳಲ್ಲೂ ಕೂಡ ಅವರು ವಿಫಲರಾಗ್ತಾರೆ. ಯಾಕಂದ್ರೆ ದೆಹಲಿನಲ್ಲಿ ಸಿಕ್ಕಂತಹ ಹಣಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧಗಳಿಲ್ಲ ಅಂತ ಡಿ ಕೆ ಶಿ ಹೇಳ್ತಾರೆ. ಆದ್ರೆ ಉಳಿದಂತಹ ಆರೋಪಿಗಳು ನೇರವಾಗಿ ಡಿ ಕೆ ಶಿ ಅವರ ಹತ್ರನೇ ಬೊಟ್ಟು ಮಾಡ್ತಾರೆ. ಆ ಸಂದರ್ಭದಲ್ಲಿ ಉಳಿದಂತಹ ಆರೋಪಿಗಳು ಏನೆಲ್ಲಾ ವಿಚಾರಗಳನ್ನ ಬಯಲು ಮಾಡ್ತಾರೋ ಅದೇ ವಿಚಾರಗಳ ಇಟ್ಕೊಂಡು ಐಟಿ ಇಲಾಖೆ ಮರು ಪ್ರಶ್ನೆಯನ್ನ ಹಾಕ್ತಾರೆ. ಆದ್ರೆ ಮರು ಪ್ರಶ್ನೆ ಹಾಕಿದಂತಹ ಸಂದರ್ಭದಲ್ಲಿ ಡಿ ಕೆ ಶಿ ಇದಕ್ಕೆ ಉತ್ತರ ನೀಡೋದ್ರಲ್ಲಿ ವಿಫಲರಾಗ್ತಾರೆ. ಇನ್ನಷ್ಟು ವಿಚಾರವನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಮುರಳಿ. ಮುರಳಿ, ಸ್ಪಷ್ಟವಾದಂತಹ ಉತ್ತರ ಸಿಗೋವರೆಗೂ ಕೂಡ ಐಟಿ ಇಡಿ ಬಿಡಲ್ಲ ಅಂತ ಕಾಣಿಸುತ್ತೆ. ಮತ್ತೊಮ್ಮೆ ಒಂದ್ ರೀತಿ ನೇಣಿನ ಕುಣಿಕೆಯಂತೆ ಭಾಸವಾಗ್ತಾ ಇದೆ ಡಿ ಕೆ ಶಿವಕುಮಾರ್ಗೆ. ಮತ್ತೆ ಡೈರಿ ವಿಚಾರಗಳಿಗಾಗ್ಲೇ ಪ್ರಸ್ತಾಪ ಆಗ್ತಾ ಇದೆ. ಸೊ ಏನೆಲ್ಲ ಲೀಡ್ ಆಗಬಹುದು ಈ ವಿಚಾರಗಳು ಅಂತ? ಖಂಡಿತವಾಗಿ ಶಿವಕಂದಲ್ಲ, ಏನಂದ್ರೆ 8.5 ಕೋಟಿ ಹಣ ಏನ್ ಸಿಕ್ಕಿತ್ತು ಅಪಾರ್ಟ್ಮೆಂಟ್ ಅಲ್ಲಿ. ಅಪಾರ್ಟ್ಮೆಂಟ್ ಅಲ್ಲಿ ಹಣ ಸಿಕ್ಕದ ಸಂದರ್ಭದಲ್ಲಿ ತಕ್ಷಣ ಆಂಜನೇಯ, ರಾಜೇಂದ್ರ ಮತ್ತು ಜಗದೀಶ್ ಅಂದ್ರೆ ಮೂರು ಆರೋಪಿಗಳೇನಿದ್ರೆ, ಮೂರು ಆರೋಪಿಗಳು ಕೂಡ ಏನು ಡಿ ಕೆ ಈ ಫ್ಲಾಟ್ ಡಿ ಕೆ ಶಿವಕುಮಾರ್ ಅವರ ಹೆಸರಿನಲ್ಲೇ ಇರುವಂತದ್ದು. ಇದ್ರ ಒಳಗಡೆ ಸಿಕ್ಕಿರುವಂತ ಹಣ ಎಲ್ಲ ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಅವರು ಯಾವುದೋ ಒಂದು ಜಮೀನನ್ನ ಖರೀದಿ ಮಾಡ್ಲಿಕ್ಕೋಸ್ಕರ ಇಲ್ಲಿಗೆ ತಂದಿರ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಹೇಳಿಕೆಯನ್ನ ಕೊಟ್ಟ ನಂತರ ಅದ ಹೇಳಿಕೆಯನ್ನ ಐಟಿ ಅಧಿಕಾರಿಗಳು ದಾಖಲಿಸಿಕೊಂಡು ಹೋಗ್ತಾರೆ. ದಾಖಲಿಸಿಕೊಂಡು ಹೋದ ನಂತರ 30 ದಿನಗಳ ಬಳಿಕ ಇದೇ ರಾಜೇಂದ್ರ, ಸುನೀಲ್ ಶರ್ಮಾ ಮತ್ತು ಆಂಜನೇಯ ಇವ್ರ ಮೂರು ಜನನು ಸಹ ಮತ್ತೆ ಐಟಿ ಅಧಿಕಾರಿಗಳಿಗೆ ಒಂದು ಪತ್ರವನ್ನ ಬರೀತಾರೆ. ನಾವು ಅವತ್ತು ಶಾಕ್ ನಲ್ಲಿದ್ವಿ ಮತ್ತು ಒತ್ತಡದಲ್ಲಿದ್ವಿ, ಒತ್ತಡದಲ್ಲಿದ್ದ ಹಿನ್ನೆಲೆಯಲ್ಲಿ ನಾವು ಏನೇನೋ ಹೇಳಿಕೆಯನ್ನ ಕೊಟ್ಟಿದ್ದೀವಿ, ಆದ್ರೆ ಆ ಅಪಾರ್ಟ್ಮೆಂಟ್ ಸುನೀಲ್ ಶರ್ಮಾ ಅವರ ಹೆಸರಿನಲ್ಲಿದೆ, ಅದರ ಒಳಗಡೆ ಇರೋ ಹಣ ಯಾರದ್ದು ಅನ್ನೋದ್ರ ಬಗ್ಗೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಅಂತ ಹೇಳಿ ಐಟಿ ಅಧಿಕಾರಿಗಳಿಗೆ ಮತ್ತೊಂದು ಪತ್ರವನ್ನು ಬರೀತಾರೆ. ಪತ್ರವನ್ನು ಬರೆದ ನಂತರ ಮತ್ತೊಂದು ನೋಟಿಸ್ ಅನ್ನ ಕೊಡ್ತಾರೆ ಐಟಿ ಅಧಿಕಾರಿಗಳು. ಐಟಿ ಅಧಿಕಾರಿಗಳ ಮುಂದೆ ಮುಖಾಮುಖಿ ಆನ್ಸರ್ ಮಾಡಕ್ಕೆ ಹೋದ ಸಂದರ್ಭದಲ್ಲಿ ಮತ್ತೊಂದು ಹೇಳಿಕೆಯನ್ನ ಕೊಡುವಂತದ್ದು, ಅಂದ್ರೆ ಮತ್ತೆ ಅದು ಡಿ ಕೆ ಶಿವಕುಮಾರ್ ಅವರ ಹಣ ಅಂತ ಹೇಳಿ. ಇದೇ ರೀತಿ ಆಗಿರೋ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ಕಂಟಕವಾಗಿರುವಂತದ್ದು. ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನ ಕೊಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ವಿಫಲ ಆಗಿದ್ದ ಹಿನ್ನೆಲೆಯಲ್ಲಿ ಈ ಪ್ರಕರಣಗಳೆಲ್ಲ ಈಗ ತಳಕ ಹಾಕಿ ಸಿಕ್ಕಾಕೊಳ್ಳೋ ಪರಿಸ್ಥಿತಿಗೆ ಬರ್ತಾ ಇರುವಂತದ್ದು. ಥ್ಯಾಂಕ್ ಯು ಮುರಳಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಶಕುಂತಲಾ. ಭೂಷಣ್ ಎನ್ಪಿಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.